ಸ್ವರ ಮಾಧ್ಯಮ ಚಾನೆಲ್ಗೆ ಸ್ವಾಗತ. ನಾನು ಮತ್ತೆ ನನ್ನ ಬಾಲ್ಕನಿಗೆ ಬಂದಿದ್ದೀನಿ. ಇವತ್ತು ನಾನು ಯಾವುದೇ ಒಂದು ಗಿಡ ಹಾಕಲು ತೋರಿಸ್ತಿಲ್ಲ. ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಮ್ಮನೇಲಿ ಸುಮಾರು ಜಾಸ್ತಿನೇ ಟೊಮ್ಯಾಟೊ ಹಣ್ಣಾಗಿದೆ ಅಂತ. ಸೊ ತುಂಬ ಜನ ಕೇಳಿದ್ರಿ ನೀವು ಅದನ್ನ ಕಿತ್ತಬೇಕಾದ್ರೆ ನಮಗೆ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ಹಾಗಾಗಿ ನಾನು ಇವತ್ತು ಒಂದು ಬುಟ್ಟಿ ಜೊತೆ ಸುಮಾರು ಟೊಮ್ಯಾಟೊಗಳು ಬಿಟ್ಟಿದೆ. ಎಷ್ಟು ಬಿಟ್ಟಿದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಇವತ್ತು ಆ ಟೊಮ್ಯಾಟೊ ಕಿತ್ತದನ್ನ ಕೂಡ ನಿಮ್ಗೆ ಇವತ್ತು ತೋರಿಸ್ತೀನಿ. ಈ ಟೊಮ್ಯಾಟೊಗಳು ಅಥವಾ ಯಾವುದೇ ತರಕಾರಿ ಆಗ್ಲಿ ಮನೆಯಲ್ಲಿ ಬಿಟ್ಟಿರುತ್ತೆ ನೋಡಿ, ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಿಂಗೆ ಇಲ್ಲಿ ಕಾಣಿಸ್ತಾ ಇದ್ರೆ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಕೆಂಪು ಕೆಂಪಗೆ ತುಂಬಾ ಸಣ್ಣ ಏನು ಇಲ್ಲ, ದಪ್ಪಗೆ ಕೂಡ ಇದೆ. ಚೆನ್ನಾಗಿರೋ ಟೊಮ್ಯಾಟೊ ರೆಡಿ ಆಗಿದೆ, ಕಿತ್ತುತ್ತಾ ಹೋಗ್ತೀನಿ, ನೀವು ಕೂಡ ನೋಡಿ. ಟೊಮ್ಯಾಟೊ ಪಲ್ಯ, ಟೊಮ್ಯಾಟೊ ಚಟ್ನಿ ಏನಾದ್ರೂ ಮಾಡ್ಕೊಂಡು ತಿನ್ಬೋದು. ಫುಲ್ ನೋಡಿ ಎಷ್ಟು ದಪ್ಪ ದಪ್ಪ ಇರೋ ಟೊಮ್ಯಾಟೋಸ್. ಇದು ಸ್ವಲ್ಪ ಕಾಯಿದೆ ಬಟ್ ಅರ್ಧ ಅರ್ಧ ಹಣ್ಣು ಕೂಡ ಆಗಿದೆ. ಇದನ್ನ ಹಂಗೆ ಇಟ್ಕೊಂಡ್ರು ಹಣ್ಣಾಗುತ್ತೆ. ಮಿಕ್ಕಿದ ಸುಮಾರು ಕಾಯಿಗಳಿದೆ. ಬೈ ಚಾನ್ಸ್ ಏನಾದ್ರೆ ನಾನು ಟೊಮ್ಯಾಟೊ ಕಾಯಿನ ಪಲ್ಯ ಮಾಡಿದ್ರೆ ಇದಿಷ್ಟು ಕಿತ್ಕೊಂಡು ಮಾಡ್ಬೋದು, ಇಲ್ಲ ಅಂದ್ರೆ ಹಣ್ಣಾಗಕ್ಕೆ ಫುಲ್ ಬಿಟ್ರೆ ನಿಮ್ಗೆ ಇನ್ನ ಒಂದು ಕೆ ಜಿ ಅಷ್ಟು ಟೊಮ್ಯಾಟೊ ಮತ್ತೆ ಸಿಗುತ್ತೆ. ನೋಡಿ ಸುಮಾರು 15 ಟೊಮ್ಯಾಟೊ ಹತ್ತತ್ರ ಅರ್ಧ ಕೆ ಜಿ ಅಷ್ಟು ಇರ್ಬೋದು. ನಾನು ಈ ಪಾಟ್ ನಲ್ಲಿ ಬೆಳೆದಿರೋದು, ನಾನು ಫಸ್ಟ್ ಕಿತ್ತಾ ಇರೋದು ಈ 15 ಟೊಮ್ಯಾಟೊ. ಸೊ ನೀವು ನೋಡಿ ಎಷ್ಟು ಬೆಳ್ಕೊಂಡ್ರೆ ನೀವು ರುಚಿ ರುಚಿಯಾಗಿ ಮನೆಯಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡು ಅಡುಗೆ ಮಾಡಿಕೊಂಡು ತಿಂದು ಎಂಜಾಯ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ನಾನು ಏನ್ ಕಿತ್ತಾ ಇದ್ದೀನಿ ಅನ್ನೋದು ನಿಮ್ಗೂ ಕೂಡ ತೋರಿಸ್ತೀನಿ. ಟೊಮ್ಯಾಟೊ ಪಲ್ಯಕ್ಕೆ ರೆಡಿ ಆಯ್ತು. ಸೊ ನೆಕ್ಸ್ಟ್ ನಮ್ಮನೇಲಿ ಕಿತ್ತಕ್ಕೆ ರೆಡಿ ಆಗಿರೋದು ಈ ಒಂದು ಬೇಬಿಕಾರ್ನ್. ನಿಮ್ಗೆ ಒಂದೇ ಒಂದು ಬಿಟ್ಟಿತ್ತು ಅಂತ ತೋರಿಸಿದೆ, ಬಟ್ ಇವತ್ತಿನಲ್ಲಿ ಮತ್ತೆ 4 ಬೇಬಿಕಾರ್ನ್ ರೆಡಿ ಆಗಿದೆ ಕಿತ್ತಕ್ಕೆ. ನೋಡಿ ಇಲ್ಲ ಒಂದಿದೆ, ಇಲ್ ಒಂದಿದೆ, ಹಾಗೆ ಈ ಗಿಡದಲ್ಲಿ ನಿಮ್ಗೆ ಇಲ್ ಒಂದು ಇಲ್ ಒಂದು. ಸೊ 4 ಬೇಬಿಕಾರ್ನ್ ನಿಮ್ಗೆ ಯಾವ್ದಾರ ಒಂದು ಕರಿಗೆ ರೆಡಿ. ಸ್ವಲ್ಪ ದೊಡ್ಡದು ಬೇಬಿಕಾರ್ನ್. ಬೇಬಿಕಾರ್ನ್ ಮಂಚೂರಿ ಮಾಡ್ಕೊಂಡು ತಿನ್ನಕ್ಕೆ ರೆಡಿಯಾಗಿದೆ. ಇದು ಇದನ್ನ ಕಿತ್ತಾ ಇದ್ರೆ ರಸ ಎಲ್ಲ ಕೈಗೆ ಮೆತ್ಕೋತಾ ಇದೆ. ಮೇಲಿಂದ ಸಿಪ್ಪೆ ಗೊಬ್ಬರದಕ್ಕೆ ತುಂಬಾನೇ ಒಳ್ಳೇದು. ನೀವು ಬೈ ಚಾನ್ಸ್ ಕಿತ್ತಿದ್ರೆ ಯಾವ್ದಾರ ಗಿಡದ್ದು ಸ್ವಲ್ಪ ಮಣ್ಣ ಅಗಿದು ಬಿಟ್ಟು ಇದನ್ನ ಹಾಕೊಳ್ಳಿ. ಆಮೇಲೆ ಈ ಗಿಡದಲ್ಲಿ ಮತ್ತೆ ಎಷ್ಟು ಬಿಡುತ್ತೋ ನನ್ಗೆ ಗೊತ್ತಿಲ್ಲ. ಸೊ ನಾನು ಸದ್ಯಕ್ಕೆ ಇನ್ನೂ ಗಿಡನ ಕಟ್ ಮಾಡ್ತಿಲ್ಲ, ನೋಡೋಣ ಬೈ ಚಾನ್ಸ್ ಇನ್ನೂ ಒಂದ್ 4-5 ಸಿಕ್ಬೋದೇನೋ ಬೇಬಿಕಾರ್ನ್. ಆದ್ಮೇಲೆ ಟೊಮ್ಯಾಟೊ ಆಯ್ತು, ಬೇಬಿಕಾರ್ನ್ ಆಯ್ತು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರೋದು ಮುನ್ಗುನೆ ಸೊಪ್ಪು. ಇದು ತುಂಬಾ ಚೆನ್ನಾಗಿ ಚಿಗುರಿದೆ, ಇದು ಕೂಡ ಸುಮಾರು ಸಿಗುತ್ತೆ ನನ್ಗೆ. ಸೊ 2 ತರಕಾರಿ ಆದ್ಮೇಲೆ ನೆಕ್ಸ್ಟ್ 3 ತರಕಾರಿ ನಾನು ನಿಮಗೆ ತೋರಿಸ್ತಿರೋದು ಈ ಮುನ್ಗುನೆ ಸೊಪ್ಪು. ಸೊ ಇದನ್ನ ಕೂಡ ಅಷ್ಟು ಹಾರ್ವೆಸ್ಟ್ ಮಾಡ್ತೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ.
ಇದನ್ನ ಕಿತ್ತಬೇಕಾದ್ರೆ ಬೇರ್ ಸಮೇತ ಕಿತ್ತಬೇಡಿ ನಾನು ಕೂಡ ಹಾಗೆ ಕಿತ್ತಕ್ಕೆ ಹೋಗಲ್ಲ ನೀವು ಮೇಲ್ ಮೇಲೆ ಕಟ್ ಮಾಡ್ಕೊಂಡ ಬಂದ್ರೆ ಇನ್ನು ಒಂದು ಎರಡು ಮೂರು ಸಲ ನಿಮಗೆ ಸೊಪ್ಪು ಚಿಗರುತ್ತೆ ಮತ್ತೆ ನೀವು ಅದನ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಇದು ಆಕ್ಚುಲಿ ಕೆಂಪು ಹೊಂದ್ಕೊನೆ ಸೊಪ್ಪು ಅಂತೀವಿ ಇದು ಎರಡು ತರ ಬರುತ್ತೆ ಒಂದು ಹಸಿರೋಗಿರೋದು ಹಾಗೆ ಇನ್ನೊಂದು ಕೆಂಪಗಿರೋದು ಇದ್ರೊಳಗೆ ಯೂಶಲಿ ಪಲ್ಯ ಮಾಡ್ತಾರೆ ತುಂಬಾನೇ ಒಳ್ಳೇದು ಹಾಗೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನೋಡೋಣ ಬೈ ಚಾನ್ಸ್ ಇದನ್ನ ನಾನು ಮಾಡಿದ್ರೆ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ಕೂಡ ತೋರಿಸ್ತೀನಿ ಯಾವ ತರ ಪಲ್ಯ ಮಾಡ್ಕೋಬಹುದು ಅಂತ ಸೊ ಒಂದು ಒಂದು ಸ್ಪಾಟ್ ಅಲ್ಲಿ ನಿಮ್ಗೆ ಇಷ್ಟಿಷ್ಟು ಹೊಂದೋನೆ ಸೊಪ್ಪು ಸಿಗ್ತಾ ಇದೆ ಈ ಗಿಡನ ಆಕ್ಚುಲಿ ನೀವು ಚಿಕ್ಕ ಚಿಕ್ಕ ಪಾಟ್ ಅಲ್ಲಿ ಹಾಕೊಂಡು ಬೆಳೆಸ್ಕೋಬಹುದು ನಿಮ್ಗೆ ಕಾಣಿಸ್ತದೆ ಇದನ್ನ ವರ್ಟಿಕಲ್ ಗಾರ್ಡನ್ ಗೆ ಹಾಕಿರೋ ಒಂದು ಸೊಪ್ಪು ಇದು ತುಂಬಾ ದೊಡ್ಡದೇನಿಲ್ಲ ಪಾಟ್ ಇದು ತುಂಬಾನೇ ಚಿಕ್ಕದು ನೀವು ಮನೆಯಲ್ಲಿ ವೇಸ್ಟ್ ಯಾವ್ದಾರ ಡಬ್ಬಿಗಳಿದ್ರೆ ಅದ್ರೊಳಗೆ ಕೂಡ ಹಾಕ್ಬಿಟ್ಟು ನೀವು ಇದನ್ನ ಬೆಳೆಸ್ಕೋಬಹುದು ನಿಮ್ಗೆ ಪಲ್ಯ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪಕ್ಕೆ ಆರಾಮಾಗಿ ಆಗುತ್ತೆ ಬಟ್ ಮನೆಯಲ್ಲಿ ಬೆಳೆದಿರೋ ಒಂದು ಟೇಸ್ಟ್ ಹತ್ತತ್ರ ಅರ್ಧ ಕೆಜಿದ ಮುಕ್ಕಾಲು ಕೆಜಿ ಅಷ್ಟು ಸೊಪ್ಪು ಬಟ್ ಈ ಸೊಪ್ಪು ಆಚೆಯಿಂದ ತಗೊಂಡ್ಬಂದಾಗ ಎಷ್ಟು ಕ್ಲೀನ್ ಮಾಡ್ಬೇಕು ಫುಲ್ ಮಣ್ಣು ಆಮೇಲೆ ಅವ್ರು ಯಾವಾಗ ಕಿತ್ತಿರ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ನೋಡಿ ಹಿಂಗೆ ಎಷ್ಟು ಫ್ರೆಶ್ ಆಗಿರೋ ಸೊಪ್ಪು ಕಿತ್ತಿದ್ಮೇಲೆ ನಿಮ್ಗೆ ಸುಮಾರು ಎಷ್ಟು ಬರುತ್ತೆ ಅನ್ನೋದು ಕೂಡ ನನಗೆ ತೋರಿಸ್ತೀನಿ ಆಮೇಲೆ ಯಾರಾದ್ರೂ ಬೈ ಚಾನ್ಸ್ ಚಿಕ್ಕ ಮಕ್ಕಳು ಈ ತರದೆಲ್ಲ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಈ ತರ ಎಲ್ಲ ಬೆಳೆಯಕ್ಕೆ ಎನ್ಕರೇಜ್ ಮಾಡಿ ಯಾಕೆಂದ್ರೆ ಈ ನಡುವೆ ತುಂಬಾ ಮಕ್ಕಳು ಅಡಿಕ್ಟ್ ಆಗಿರೋದು ಬರೀ ಫೋನು ಲ್ಯಾಪ್ಟಾಪ್ ಗಳಾಗಿರ್ಬೋದು ಅಥವಾ ಮೊಬೈಲ್ ಗಳಾಗಿರ್ಬೋದು ಇಷ್ಟಕ್ಕೆ ನಾವು ಯಾವಾಗ್ಲೂ ಗೇಮ್ ಆಡೋದು ಈ ತರದಕ್ಕೆ ಮಾತ್ರ ಹುಡುಗರನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಇದನ್ನ ನೋಡಿ ನಿಮ್ಮ ಮನೇಲಿ ಮಕ್ಕಳು ಪಾಟ್ ತಗೊಂಬರೋಣ ಮಣ್ಣನ್ನ ಗಿಡಗಳು ಹಾಕೋಣ ಅಂದ್ರೆ ದಯವಿಟ್ಟು ಅವ್ರಿಗೆ ಏ ಅದೆಲ್ಲ ವೇಸ್ಟು ಏನೇನೋ ಮಾಡೋದೆಲ್ಲ ಮಾಡ್ಬೇಡ ಅಂತ ಅವ್ರಿಗೆ ಎನ್ಕರೇಜ್ ಮಾಡಿ ಅಷ್ಟೇ ಹೊರತಾಗಿ ಡಿಸ್ಕರೇಜ್ ಮಾಡಬೇಡಿ ಅವ್ರನ್ನ ಸುಮಾರು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಈ ತರ ವಿಡಿಯೋ ನೋಡಿರ್ತಾರಲ್ಲ ಅವರು ತುಂಬಾ ಜನ ನನಗೆ ಕಾಲ್ ಮಾಡಿದಾಗ ಕೂಡ ಹೇಳಿದ್ದಾರೆ ಆಂಟಿ ನಾವು ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ಬೆಳೀತಾ ಇದೀವಿ ವೇಸ್ಟ್ ಒಂದು ಡಬ್ಬ ಇತ್ತು ಅದರಲ್ಲಿ ಅಥವಾ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದೀವಿ ಅಂತ ಆಮೇಲೆ ಅವ್ರು ಅದ್ರೊಳಗೆ ಮಾಡ್ಕೊಟ್ಟಿದ್ದನ್ನ ನೀವು ಏನಾದ್ರೂ ಅಡುಗೆಗೆ ಮಾಡಿ ಕೊಟ್ರೆ ಸೊ ಅವರು ಬೆಳೆದಿದ್ದು ಅಂತನಾದ್ರೂ ಅವರು ತಿಂತಾರೆ ಇದು ಆಕ್ಚುಲಿ ಒಂದು ಈಸಿ ವೇ ನೀವು ಮಕ್ಕಳಿಗೆ ಊಟ ತಿಂಡಿ ಮಾಡ್ಸಕ್ಕೆ ಯಾಕೆಂದ್ರೆ ಈಗ ಅದೇ ಒಂದು ಪ್ರಾಬ್ಲಮ್ ಆಗ್ತಿರೋದೇ ಊಟ ತಿಂಡಿ ಮಾಡಲ್ಲ ಆಮೇಲೆ ಬರೀ ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ ಬರೀ ಗ್ಯಾಡ್ಜೆಟ್ಸ್ ಮಾತ್ರ ಗಮನ ಅಂತ ಈ ತರದೆಲ್ಲ ಮಾಡಿ ಅಂಡ್ ನಾವೇ ಈ ನಡುವೆ ಮೊಬೈಲ್ ಎಲ್ಲ ಅಷ್ಟೊಂದು ಯೂಸ್ ಮಾಡಕ್ಕೆ ಹೋಗಲ್ಲ ನೀವು ಈ ತರದ ಒಂದು ಹಾಬಿ ಇಟ್ಕೊಂಡ್ರೆ ಅವ್ರಿಗೆ ಟೈಮ್ ಪಾಸ್ ಮಾಡೋದು ಕೂಡ ತುಂಬಾ ಈಸಿ ಆಮೇಲೆ ತುಂಬಾ ಟೈಮ್ ಅವ್ರ ಇದ್ರೊಳಗೆ ಇನ್ವಾಲ್ವ್ ಮಾಡಿದಾಗ ಅವ್ರಿಗೆ ಬೇರೆ ಏನೇನೋ ಥಾಟ್ಸ್ ಗಳು ಹೊಳೆಯುತ್ತೆ ಅವರು ಮಾಡ್ತಾರೆ ಆಮೇಲೆ ಇದಕ್ಕೆಲ್ಲ ಪೇಂಟ್ ಮಾಡೋದು ಇದರೆಲ್ಲ ತುಂಬಾ ಮಾಡ್ಬೋದು ಬಟ್ ನಾವು ಆಸ್ ಪೇರೆಂಟ್ಸ್ ಇದನ್ನ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ನೋಡಿ ಒಂದು ಬುಟ್ಟಿ ತಗೊಂಬಂದ್ರೆ ಇದ್ರೊಳಗೆ 15 ಹತ್ತತ್ರ 20 ಟೊಮ್ಯಾಟೊ 4 ಬೇಬಿ ಕಾರ್ನ್ ಸುಮಾರು 1/4 ಇಂದ 3/4 ಕೆಜಿ ಹೊಂಗೋನೆ ಸೊಪ್ಪು ನೀವು ಏನಾದ್ರು ಬೆಳ್ಕೋಬೇಕಾದ್ರೆ ಲೈಕ್ ನಮ್ಮ ಹತ್ರ ಜಾಗ ಅಷ್ಟಿಲ್ಲ ತುಂಬಾ ಎಕರೆಗಟ್ಲೆ ಇದ್ರೆ ಅಷ್ಟೇ ಬೆಳ್ಕೊಳಕ್ ಆಗೋದು ಅದೆಲ್ಲ ಬರೀ ನೆಪ ಮಾತ್ರ ನಾ ಇಷ್ಟೇ ಇಷ್ಟು ಬಾಲ್ಕನಿಲಿ ನಮ್ಗೆ ಇಷ್ಟು ಬಂದಿದೆ ಸೊ ಆಲ್ಮೋಸ್ಟ್ ಟೊಮ್ಯಾಟೊ ನೀವು ಸಾರ್ಗೆ ಉಪಯೋಗಿಸ್ತೀರಾ ಅಂದ್ರೆ ಒಂದು ವಾರ ನೀವು ಮನೇಲಿ ಬೆಳೆದಿರುವಂತ ಒಂದು ಟೊಮ್ಯಾಟೊನ ಉಪಯೋಗಿಸ್ಕೋಬಹುದು ಸೊ ಯಾವುದು ಕಷ್ಟ ಇಲ್ಲ ಮನಸ್ಸಿದ್ರೆ ಮಾರ್ಗ ಸೊ ಮನಸ್ಸು ಮಾಡಿ ಇರೋಷ್ಟು ಜಾಗದಲ್ಲಿ ನಿಮ್ಗೆ ಏನಾಗುತ್ತೋ ಅದನ್ನ ಬೆಳೀರಿ ಅಡುಗೆ ಮಾಡ್ಕೊಂಡು ತಿಂದು ಹೆಲ್ದಿ ಆಗಿರಿ ಹಾಗೆ ಎಂಜಾಯ್ ಕೂಡ ಮಾಡಿ ನಾನು ಸುಮಾರು ಎಲ್ಲ ಸೇರಿ ಎಷ್ಟು ಸಿಕ್ಕಿದೆ ಅನ್ನೋದು ನಿಮಗ್ ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ
ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಲೈಕ್ ನೀವು ಕಿತ್ತಬೇಕಾದ್ರೆ ನಮಗೆ ತೋರಿಸಿ ನಮಗೂ ಮೋಟಿವೇಟ್ ಆಗ್ತೀವಿ ನಾವು ಆತರ ಬೆಳ್ಕೊಳ್ಳೋದ್ರಲ್ಲಿ ಅಂತ ಕೇಳಿದ್ರು ಸೊ ಇವತ್ತು ನಾನು ಮೂರು ತರಕಾರಿನ ನಿಮಗೆ ಕಿತ್ತಿರೋದು ತೋರಿಸಿದ್ದೀನಿ ನೀವು ನೋಡಿದ್ರೆ ವರ್ಟಿಕಲ್ ಗಾರ್ಡನ್ ಪುಟ್ಟು ಪುಟ್ಟು ಪಾಟ್ ಅಲ್ಲಿ ಇಷ್ಟು ಹೊಂದೋನೆ ಸೊಪ್ಪು ಬೆಳ್ಕೊಂಡಿದ್ದೀನಿ ಬಟ್ ಇನ್ನ ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಇವಾಗ ಚಿಗುರ್ತಾ ಇದೆ ಹಿಂದೆ ಧನುರ್ಮಾಸ ಇದ್ದಾಗ ನಿಮಗೆ ಯೂಶಲಿ ಆ ಟೈಮ್ ಅಲ್ಲಿ ಡಿಸೆಂಬರ್ ಟೈಮ್ ಇಂದ ಜನವರಿ ಮಧ್ಯದವರೆಗೂ ಗಿಡಗಳು ನಿಮಗೆ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಯಾಕೆ ಅಂದ್ರೆ ಟೆಂಪರೇಚರ್ ಒಂಥರ ಚಳಿ ಇರುತ್ತೆ ಆಮೇಲೆ ಧೂಳು ಗಾಳಿ ಪ್ರತಿಯೊಂದು ಇದ್ದಾಗ ನಿಮಗೆ ಗಿಡಗಳು ಸರಿಗೆ ಬರಲ್ಲ ಸೊ ಈಗ ಮತ್ತೆ ಪ್ರತಿಯೊಂದು ಸೊಪ್ಪು ಇನ್ನೊಂದಷ್ಟು ತರಕಾರಿಗಳು ಅವರೆಕಾಯಿ ಅವೆಲ್ಲ ಹಾಕಿದ್ದೀನಿ ಸೊ ನೋಡೋಣ ಅದು ಎಷ್ಟು ಮಟ್ಟಿಗೆ ನಮಗೆ ಸಿಗುತ್ತೆ ಅಂತ ಬಟ್ ಇವತ್ ಮಾತ್ರ ತುಂಬಾನೇ ಖುಷಿ ಆಗ್ತಿದೆ ಯಾಕೆ ಅಂತಂದ್ರೆ ಎಷ್ಟೊಂದು ಸೊಪ್ಪು ಕಣ್ಣು ಮುಂದೆ ಗ್ರೀನರಿ ಎಷ್ಟು ಪಳಪಳ ಅಂತ ಫ್ರೆಶ್ ಆಗಿ ಬೇರೆ ಇದೆ ಸೊ ಇದ್ದು ಪಲ್ಯ ಹೇಗೆ ಮಾಡೋದು ಅನ್ನೋದು ಕೂಡ ನನಗೆ ತೋರಿಸ್ತೀನಿ ತುಂಬಾ ಸಿಂಪಲ್ ಬಟ್ ತುಂಬಾ ಒಳ್ಳೇದು ಇದು ಹೆಲ್ತ್ಗೆ ಸೊ ಅದ್ರ ಜೊತೆ ಬೇಬಿಕಾರ್ನ್ ಮಂಚೂರಿ ಕ್ಯಾಂಟೀನ್ ನೋಡಿ ನಾಲ್ಕು ಬೇಬಿಕಾರ್ನ್ ಆಮೇಲೆ ನೀವು ಟೊಮ್ಯಾಟೊ ಚಟ್ನಿ ಫ್ರೆಶ್ ಆಗಿ ಮಾಡ್ಕೊಂಡು ತಿಂತೀರಾ ಅಂದ್ರೆ ಪರೋಟಾ ಜೊತೆ ಟೊಮ್ಯಾಟೊ ಚಟ್ನಿ 12-15 ಟೊಮ್ಯಾಟೋಸ್ ಸೊ ಇದು ಇವತ್ತಿನ ತರಕಾರಿ ಇನ್ನು ಮೂರು ದಿನಕ್ಕೆ ನಿಮಗೆ ತರಕಾರಿಗೆ ಯೋಚನೆ ಇಲ್ಲ ಮನೆಯಲ್ಲಿ ಬೆಳೆದಿದ್ದನ್ನ ಕಿತ್ಕೊಂಡು ಮಾಡ್ಕೊಂಡು ತಿನ್ನೋದು ಹೆಲ್ತಿಯಾಗಿ ಇರೋದು ಇಷ್ಟು ಇವತ್ತಿನ ನನ್ನ ಒಂದು ವಿಡಿಯೋ ಆಗಿತ್ತು ಬಟ್ ಈ ತರ ವಿಡಿಯೋಸ್ ಮಾಡಕ್ಕೆ ನನಗೂ ತುಂಬಾನೇ ಖುಷಿ ಆಗುತ್ತೆ ಇಲ್ಲಾಂದ್ರೆ ಬರೀ ಇದನ್ನ ತಗೊಂಬರ್ತೀವಿ ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ ಇದೇನೋ ಒಂದು ಬೆಳೆದಿದ್ದೀವಿ ಅಂದ್ರೆ ಏನೋ ಖುಷಿ ಸೊ ಹಾಗೆ ನನ್ನ ಚಾನೆಲ್ ಸ್ವರ ಮಾಧ್ಯಮನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ಈ ತರ ವಿಡಿಯೋಸ್ ಹಾಕಿದ್ರು ನಿಮಗೆ ಅದರ ನೋಟಿಫಿಕೇಶನ್ಸ್ ತಕ್ಷಣ ಬರುತ್ತೆ ನೀವು ಕೂಡ ಆಗ ಆ ವಿಡಿಯೋನ ತಕ್ಷಣ ನೋಡ್ಬೋದು ಹಾಗೆ ನಾನು ಸುಮಾರು ಟಿಪ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದಾರ ಒಂದು ವಿಷಯ ಆಗಿರ್ಬೋದು ನನ್ನ ವೆಬ್ಸೈಟ್ swaramadhyama.com ಅದನ್ನು ಕೂಡ ವಿಸಿಟ್ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರೋದ್ರಲ್ಲಿ ಇದೆ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂಡ್ ಸ್ಟೇ ಹೆಲ್ತಿ